ಮಂದಿ ದೈವ ಈಗ ಹಾಡುವುದಕ್ಕ ಕರೆಸಿರಿ ನಾರಾಯಣ ಎನ್ನ ಹಾಡಿನ ಅರ್ಥ ಹಾಡಿನ ಮೋಕ್ಳಾಗ ಸಿಕ್ಕ ಬಿದ್ದ ಇದೆಯ ಸಿಕ್ಕದ ಉಚ್ಕೋಬೇಕು ಆದ್ರೆ ಸ್ವಲ್ಪ ಗದ್ದಲ ಬ್ಯಾರೆ ಇದೆ ಗದ್ದಲ ಗುದ್ಲಿಂಗಪ್ಪನ ಜೀವಂತ ದೇವರ ಇವರಿಗೆ ದೇವರಿದ್ದಲೇ ಮರೆತು ಬಿದ್ದ ದೇವರ ನೆನಸುದಾಯ್ತು ಮುತ್ತಲಿ ಮುನುಗೋ ಹೊತ್ತ ಬಂದೋ ಈಗ ಮುದ್ದಲಿ ಮುನುಗು ಹೊತ್ತ ಬಂದೋ ಅಂತ ಮಾತ್ರ ಮುಳುಗಿ ಹೋಯಿತು ಮುದ್ದತಿ ಮಾತ್ರ ಸನೇಕ ಬಂದ ಹೊಡೆಗೆ ಮಾಯದ ಬಲಿ ಜಗತ್ತ ಸುತ್ತ ಹಾಕೆತಿಯ ಮಾಯದ ಒಳ್ಳೆ ಪರ್ಜಿ ಒಳಗ ಹುಡುಗೆ ಮನಸ್ಸು ಹಾಕಿದಿ ಕಾಯದ ನ್ಯಾಯ ಮಾಡೋ ಪುಣ್ಯಾತ್ಮಗ ದಿನಸ ಸಿಕ್ಕರೆ ಹೋಯ್ತು ಕಳೆದ ಉಳದರೆ ಮುಕ್ತಿನಾಯ್ತು ಉಳದ ದಿನಸ ಉಳಿಯ ಗುಳಿತು ಬಹಳ ಈಗ ಉಳದ ದಿನಸ ಉಳಿಯ ಗುಳಿತು ಬಹಳ ಸಾಕಿರುವ ವಸ್ತು ಇದು ಬೇಕಾದವರಿಗೆ ಸಲ್ಲುದೆಲ್ಲ ಹೊಡೆಗೆ ಬ್ಯಾರನೋ ಬಡವಾಗ ಬಡತಾನೆ ಹೆಂಗ ನಿಂಗೆ ತಿಯೋ ಬಡವ ದುಡದ ಕೂಲಿನಿ ಅಲ್ಲ ಕುಂತ ಹೆಣ್ಣನ ನುಂಗೇತಿ ನುಂಗಿದ ಬಳಕ ಕೇಳತಾನ ಹುಡುಗ ನಿಂದು ಹೆಂಗಿದ್ರ ಗದವ ನಾನು ಮಂಗ ಹಾಡೋ ನಾಗೇಶ ಅವ್ರಿಗೆ ಒಂದೇ ಈಗ ಮಂಗ ಹಾಡೋ ನಾಗೇಶ ಅವ್ರಿಗೆ ಒಂದೇ ಮೋಟ ಹೆಂಗ ಸರಿ ಕರೆಕೊಂಡು ಅದ್ರ ಕೈ ಮುರುವ ತೋಚೆ ಕಿವಿಗೆ ಕಳದಾರು ಮೈ ಹಿಂತದೇನ ಗೊತ್ತೇಳ ಪ್ಯಾಲಿಗೆ ಗೊತ್ತವ ಗೊತ್ತೇಳ ಬ್ಯಾಲಿ ಗೊತ್ತವ್ವ ಬ್ಯಾಲ ಗಾಲಿ ಹೋಯ್ತ ದೇವರ ಕೋಲಿ ಬೇರ್ಬೇರ ಕಾಲಿ ಅಳದೀತ ಕೂಗಿ ಕೂಗಿ ಅಳದೀದ ಕೂಗಿ ಅಳದೀತ ಕೂಗಿ ಕೂಡಲಾರದ ಈಗಿ ಬಸರಾಗಿ ಊಟ ಕೂಡಲಾರದ ಈಗಿ ಬಸರಾಗಿ ಈಗಿನ ಬಸರ ಬಸರಾದಕ್ಕೆ ಬಸರಾದ್ರ ಕಸರ ಸೇರಿತ ಗುರುಬಸವ ಹೊಡೆಗೆ ಜೇನ ಹೊಟ್ಟದಂಗ ಅದು ಜೋತ ಬಿದ್ದೈತಿಯಾಗ ಶಾಣ ಡಾಕ್ಟರ್ ಅಂತಾನೆ ಕೇಳಿ ಅದೋ ಭಯ ಮುದ್ದೈತಿ ನನ್ನ ಕಡದ ಜೇನ ಹುಟ್ಟನಾಗ ಅದು ಮುನುಮುನಿಗ ದೇವ
ಎದ್ದಲು ಮಾಡಿದು ಏನು ಹೇಳ್ತಾರು ವಿಷಯವೇನು ತಕ್ಕೊಂಡು ಬಂದಾರಂದ್ರ ಆಕೆ ಮಹಾದೇವಿ ಮುಕ್ತಿ ಪಡೆದಾಳು ಅಂತ ಹೇಳ್ತಾರೆ ಕವಿಗಳು ಹೇಳ್ತಾರೆ. ಆದ್ರೆ ಈಕೆ ಮಹಾದೇವಿ ಹಾಡಿ ಹೇಳ್ತಾಳು ತೂಕು ಮಹಾದೇವಿ ಅಂತೀರಿ ಅಲ್ಲ ಅಕ್ಕ ಮಹಾದೇವಿ ಏನು ತಗೊಂಡು ಮುಕ್ತಿ ಕಂಡಾಳ ಅಲ್ಲ ಮಲ್ಲಿಕಾರ್ಜುನ ಧ್ಯಾನ ಮಾಡಿ ಮುಕ್ತಿಗೆ ಹೋಗ್ಯಾಳ ಆಕೆ ಅಲ್ಲ ನಿಮ್ ಎಲ್ಲ ಮುಂದ ದುರ್ಗ ಮುಂದ ಭಕ್ತಿ ಮಾಡಿ ಎಲ್ರು ಮುಕ್ತಿಗೆ ಹೋಗ್ಯಾಳ ಅಂದ್ರೆ ಕೆಲಸದ ಹಂಡಿಗೆ ಮಾಡ್ಯಾಳ ಅಂತಿದ್ದೀವಿ. ಇದು ಎಷ್ಟು ಭೂಮಿ ಮೇಲೆ ಹುಟ್ಟೈತಿಲ್ಲ ಎಲ್ಲ ಪರಮಾತ್ಮನ ಧ್ಯಾನ ಮಾಡಬೇಕು. ಪರಮಾತ್ಮನ ಹೊರತು ಗತಿನೇ ಇಲ್ಲ ನಿನಗ ನೋಡು. ಎಮ್ರಿ 84 ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮನೇ ಅಧಿಕಾರಿ ಅದಾನ. ನೀನು ನಿನ್ನೆ ಮಾನ್ಯ ಹುಟ್ಟಿದಕ್ಕೆ ಹೇಳ್ತಾಳ ಈಕಿ ಅಲ್ಲಿಂದ ಮುಕ್ತಿ ಕಂಡಳ ಅಥವಾ ಇಲ್ಲಿಂದ ಮುಕ್ತಿ ಕಂಡಳ. ನಿನ್ನ ಹೆಣ್ಮಕ್ಳೊಳಗೆ ಯಾರದ್ರ ಮುಕ್ತಿ ಬೋಧ ತಗೊಂಡು ಮುಕ್ತಿಗೆ ಹೋಗಲ್ಲ ತಿಳಿತೈತಿ. ನಮ್ಮ ಸೂರ್ಯನ ಮಾಸ್ತರ್ ಅಂತಾನ ಏನ್ ಹೇಳ್ತಾನೆ ಯಾ ಗಣಪತಿ ಸ್ತೋತ್ರ ಮಾಡಿದ್ರಿ? ಹೌದೌದ್ರಿ ಶ್ರೀ ಗಣರಾಜ ಸದಾ ನಿನ್ನ ಪೂಜೆ ಆತ ನಾವು ಮಾಡಿದೆವು. ಹೌದೌದು ನೀನು ಶ್ರೀ ಸರಸ್ವತಿಯ ಸದಾ ನಿನ್ನ ಸ್ತುತಿಯ ನೀನು ಮಾಡಿದ್ವಿ. ಹೌದು ಇದಕ್ಕಿಂತಲೂ ಮೊದಲ ನೀ ಏನ್ ಮಾಡಲಿದ್ದೀಯಲ್ಲ ಇದಕ್ಕಿಂತಲೂ ಮೊದಲು ಒಬ್ರು ಮಾಡ್ಯಾರ ಅವ್ರು ಮಾಡಿದವ್ರು ಯಾರು ಅಕ್ಕಿ ಹೆಸರು ಏನಿತ್ತು? ನೀ ಮೈಯನ್ನು ಬೆವರದಿಂದ ತೆಗೆದು ಗಣಪತಿ ಮಾಡಿ ನಿಂತು ಹೇಳ್ತೀರಿ? ಹೌದ್ರಿ ಇದು ಅಲ್ಲಿದು ಲೆಕ್ಕ ಗಣಪತಿ ಗಣದ ಲೆಕ್ಕ ಪತಿ ಅಂದ್ರೆ ಗಂಡ. ಹೌದ್ರಿ ನೀ ಹೇಳ್ತಿ ಯಾವ ಗಣಪತಿ ಸೋದರ ಮಾಡಿದ್ರಿ ಹೇಳ್ತಿ ಕಬ್ಬಳದ? ಹೌದ್ರಿ ನೀ ಏನ್ ಬೆವರ ತೆಗೆದು ಗಣಪತಿ ಮಾಡಿ ಕುಡಿಸಿದಿ? ಹೌದ್ರಿ ಪರಮಾತ್ಮ ಲಡಾಯಿ ಮಾಡಿ ನಿಂದು ಮಾಡಿ ಕಿಸಿ ಅವ್ರಗೊಂಡು ಹೊಡೆದ ಹೊಡೆದ್ರಲ್ಲ ಹೊಡೆದು ಹೊಡೆದ್ರಕ್ಕೆ ಮುಂದೆ ಏನಾಯ್ತು ಮೈ ಮರ್ತಾಯಿ ಪಲ್ಲಕ್ಕೆ ಬಿದ್ದು ಮರಿತದ? ಹೌದ್ರಿ ನೀ ಮಾಡಿ ಕುಂದುರ್ಸುದ್ರಿಕ್ಕಿಂತಲೂ ಮೊದಲೆಲ್ಲ ಬಿದ್ದವ ಯಾರು ಅಂದ್ರ ಬಿದ್ದ? ಹೌದ್ರಿ ಅವ ಯಾರು? ಹೌದು ಪಾರ್ವತಿ ಪರಮೇಶ್ವರನ ಮದುವೆ ಆಗ ಒಬ್ಬ ಗಣಪತಿ ಅದಾನ ಅವನು ಸ್ತುತಿ ಮಾಡಿದೀವಿ ಈಕೆ ಹೇಳ್ತಾಳು ನಿನ್ನ ಪಾರ್ವತಿ ತಯಾರು ಮಣ್ಣಿನಿಂದ ತಯಾರು ಮಾಡಿರ್ದಳು ಅಂತ ಎಲ್ಲಾರಿಗೆ ಹೇಳಕ್ಕೆ ಚಾಲು ಮಾಡ್ಯಾರ. ಚಾಲು ಮಾಡಿರ್ಲಿ ನಿನ್ನ ಪಾರ್ವತಿ ಗಣಪತಿನ ತಯಾರು ಮಾಡ್ಬೇಕಾದ್ರೆ ಒಂದ್ ಗಣಪತಿ ಮಾಡೋಟ್ಗೆ ಈಕಿದ ಮಣ್ಣ ಮುಗಿತನ ಜಗದಾಗೆಲ್ಲ ಪರಮಾತ್ಮ ಅದು ತಿರುಸುಲದಿಂದ ಹೊಡೆದ ಗಜಿಗೆಲಿ ಇನ್ನೊಂದು ಮಾತು ತಯಾರು ಮಾಡ್ತಾನೆ ಹೊಡಿ ಅನ್ಬೇಕಾಗಿತ್ತು ನಿನ್ನ ಪಾವರ್ ಇದ್ರ ಆಗಲಾರ್ದ ಪರಮಾತ್ಮನ ಧ್ಯಾನ ಮಾಡಿದಾಗ ನಾ ಎಲ್ಲ ನಡೀತೈತಿ ಇಲ್ಲಿ ಕರ ನಡೀದಿಲ್ಲ. ಈಗೇನು ಹೇಳ್ತಾರು ಈ ಪಂಚಮಹಾಭೂತ ಶರೀರದ ಒಳಗೆ ಜೀವಾತ್ಮ ಗಂಡ ಶರೀರ ಹೆಣ್ಣ ಐತಿ. ಈ ಪಂಚಮಹಾಭೂತ ಶರೀರದ ಒಳಗೆ ಜೀವ ಆತ್ಮನೆ ಗಂಡದಾನು. ಈ ಜೀವಾತ್ಮ ಕಡಿಕಾಗಿ ಹೋದ ಬಳಿಕ ನೀ ಒಂದು ಏನು ಗುಂಡು ಭಗರಿ ಮಾಡಿದ್ಯೋ ಏನು ಮಾಡಿದಿ ಹೇಳ ಮಹಾದೇವಿ ಬಂದ ನೀ ಗಣಪತಿಗೆ ಮತ್ತು ಪರಮಾತ್ಮಗ ಎಷ್ಟು ದಿವಸ ಬಿದ್ದಾಯ್ತು? 21 ದಿವಸ ಆಗ್ಯ ಅದು ಆ ರುಂಡು ಹೋಗ್ಬೇಕಾದ್ರೆ ಮಿತಿಯವಾದ ಹಚ್ಚಿತ್ತು ಮಾಸ್ತರ ಹೇಳ್ತಾರು. ಈಗ ಅದಕ್ಕೆ ಏನು ಹೇಳ್ತಾರು ಅದಕ್ಕ ಪಾರ್ವತಿ ಕೈಲೇ ಆಗಿಲ್ಲ ಆಗಿಲ್ಲ ಈ ಪಂಚಮಹಾಭೂತ ಶರೀರದ ಒಳಗೆ ಜೀವ ಆತ್ಮ ಇದ್ದ ಬಳಕ ನಮ್ಮ ಮಂತ್ರ ಹಾಕ್ಲಕ್ಕ ಬರ್ತೈತಿ. ಪರಮಾತ್ಮನೆ ಜೀವ ಆತ್ಮನೇ ಪರಮಾತ್ಮ ಅಂತ ಹೇಳ್ತಾರ. ಈಗ ಮಹಾದೇವಿನ ಎಷ್ಟು ಸಿಂಗಾರ ಮಾಡ್ತಾರ ಜರಿಕೆ ಉಳ್ಳಾಗ ಮಹಾದೇವಿ ಹನುಗುಂದು ಮಹಾದೇವಿ ಬಂದಾಳ ಹನುಗುಂದು ಮಹಾದೇವಿ ಬಂದಾಳ ಈಗ ನಿನಗೆ ಹೆಸರು ಬಂದತಿ ಒಳಗಿ ನಾವು ಪರಮಾತ್ಮ ಹಾದ ಗಜಿಲಿ ಕರೆಯಂಗಿಲ್ಲೇ ಮಹಾದೇವಿ ಬಂದಳು ಹೆಣ ಆಗ್ಯಾಳ ಆಕೆ ಹೆಣ ಅಂತ ಹೇಳಿ ಹೆಸರು ಬರ್ತದೆ. ನೀನು ಎಲ್ಲಾರೂ ಮಾಡ್ರ ಪರಮಾತ್ಮನ ಧ್ಯಾನ ಮಾಡ್ಬೇಕು ಅವ್ನು ಯದಾನಂತ ಜಗತ್ತು ಅಳಿಗಾಡ್ತತಿ. ನಿನ್ನಿಂದ ಏನು ಕೆಲಸ ಆಗಿಲ್ಲ ನೀನು ಕಡಬುಡುಕ ಭಗರಿದ್ದಂಗೆ ನಿನ್ನ ಮಾನಿ ತಯಾರಾದಕ್ಕೆ ನೀ ಆ ದಾಂಡಿಗೆ ಹತ್ತು ಮಾತು ಅಲ್ಲ. ಪರಮಾತ್ಮ ತ್ರಿಶೂಲದಿಂದ ಹೊಡೆದ ಆ ಗಣಪತಿಗೆ ಮತ್ತು ಒಂದು ಏನು ಮೊದಲು ಏನು ಹೆಸರು ಇತ್ತು ಅಂತ ಕೇಳ್ತಾರ ಮಂಗಳ ಮೂರ್ತಿ ಅಂತ ಇತ್ತು ಆ ವಿನಾಯಕ ಅಂತ ಒಂದು ಇತ್ತು. ಅವಾಗ ಆ ಗಜಾಸುರ ದೈತನ ಹೊಡೆದ ಬಳಕ ಅಣಿ ರುಂಡ ಹಚ್ಚಿದ ಬಳಕ ಗಣಪತಿ ಅಂತ ಹೆಸರಾಯಿತು. ಅಖಂಡದ ಪರಮಾತ್ಮ ಏನ್ ಮಾಡಿದ ಆಶೀರ್ವಾದ ಮಾಡಿ ಈ ಘನಕ ಅಧಿಪತಿ ಆಗ್ಬೇಕು ನೀನ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಮಾಡ್ಯಾನ. ಅವಾಗ ನೋಡು ಸಾಲಿಯಾಗ ನೋಡು ಗಣಪತಿ ಪೂಜಾ ಒಕ್ಕಲ್ತಾನದಾಗ ಹೋಗಿ ನೋಡು ಶ್ರೀ ಗಣೇಶ ದಾ ಅಂತಾರ ಎಲ್ಲಾರು ಅವನು ಪೂಜಾ ಮಾಡ್ತಾರ.
ಗುರುವನ್ ಪೂಜೆ ಯಾರು ಮಾಡ್ತಾರೆ? ನಿನ್ನ ಸರಸ್ವತಿದ ಮೂಗ್ ಹೋಗೈತಿ, ಲಕ್ಷ್ಮಿ ತುರುಬ್ ಹೋಗೈತಿ, ಎಲ್ಲಾರ್ದು ಹೋಗೈತಿ. ಈಕೆ ಹೇಳ್ತಾಳು, ನಮ 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 ಶಿವ ಬಾ ಶಾರದ. ಶಾರದ ಎಲ್ಲಿ ಶಾರದ ಅಂತ ಅಂದಿದ್ದೀನಿ? ನಿನ್ನ ಶಾರದ ಸುದ್ದಿದ್ರ ಆಕೆ ಯಾಕೆ ಮೂಗು ಕೊಸ್ಕೋತಿದ್ರು? ಯಾರ ತಪ್ಪು ಮಾಡಿದ ಬಳಕ ಮೂಗು ಕೊಯ್ತಾರ? ಇನ್ನು ಬಂದು ಹೇಳ್ತಾಳು ಬಹಳ ಶಾನೆ ಅದಾಳು, ನೋಡೋನೂರ್ಲ ನಡೀಲಿ.